ಬಿ ವೈ ರಾಘವೇಂದ್ರ ನಮ್ಮ ನೆಚ್ಚಿನ ಸಂಸದರು. ಅವರೇನಿದ್ರು ಅವರು ಶಿವಮೊಗ್ಗದಲ್ಲಿ ಅವರ ಆಸ್ತಿಯಲ್ಲಿದೆ, ಅಲ್ಲೆಲ್ಲ ಅವ್ರ ಅಭಿವೃದ್ಧಿ ಕೆಲಸ ಮಾಡ್ಕೊಳ್ಬೇಕು. ಅನ್ನ ಹಾಕೋದ್ ಬಿಟ್ಟರೆ ನಾವು ಯಾರಿಗಾರ ಹಾಕಕ್ ಹೋದ್ರೆ ಅಲ್ಲಿಂದ ನಮಗೆ ಕೆಲಸ ಮಾಡಕ್ಕೆ ಅವ್ರು ಬರ್ತಾರ ಇವ್ರು ಬರ್ತಾರ. ಬಿ ಜೆ ಪಿ ಪಕ್ಷಕ್ಕೆ ಸ್ವಲ್ಪ ನಮಗೆ ತೊಂದರೆ ಆಗ್ತಿದೆ, ಇದೆ ಮುಂಚೆಯಿಂದಾನು ತೊಂದರೆ ಆಗಿದೆ, ಈಗಲೂ ಬಿ ಜೆ ಪಿ ಪಕ್ಷದಿಂದ ಅಭಿವೃದ್ಧಿಗಳನ್ನ ಇತ್ತೀಚೆಗೆ ಯಾವುದನ್ನು ಕಾಣ್ತಾ ಇಲ್ಲ. ಎಲ್ಲರಿಗೂ 2000 ಹಾಕಿದ್ದಾರೆ, ಸೊ ಬಡವರಿಗೆ ತುಂಬ ಸಹಾಯ ಆಗ್ತಾ ಇದೆ, ಸೊ ಹಾಗಾಗಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಇದು ಮಾಡ್ತೀನಿ. ಶಿವಮೊಗ್ಗದ ಸಂಸದ ಅಥವಾ ಎಂ ಪಿಯ ಹೆಸರೇನು? ಬಿ ವೈ ರಾಘವೇಂದ್ರ. ರಾಘವೇಂದ್ರ. ಬಿ ವೈ ರಾಘವೇಂದ್ರ ನಮ್ಮ ನೆಚ್ಚಿನ ಸಂಸದರು. ರಾಘವೇಂದ್ರ. ಇವಾಗಿರ ಎಂ ಪಿ ಹೆಸರು ಸಿದ್ದರಾಮಯ್ಯ. ರಾಘವೇಂದ್ರ. ರಾಘವೇಂದ್ರ ಸರ್. ಗೊತ್ತಿಲ್ಲ. ಅವ್ರು ಮಾಡಿರೋದು ಒಂದೆರಡು ಅಭಿವೃದ್ಧಿ ಕೆಲಸ ಹೇಳಿ. ಕೆಲಸಗಳು ಬೇಜಾನ್ ಮಾಡ್ಯಾರಿಂದ ಗ್ರಾಮದಿಂದ ಎಲ್ಲ ಕೆಲಸ ಮಾಡ್ಯಾರ, ಕಾಮಗಾರಿಗಳು ಕೆಲಸ ಚೆನ್ನಾಗಿ ಮಾಡ್ಯಾರ, ಬಿಡ್ಜು ಅವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಭಿವೃದ್ಧಿ ಶಿವಮೊಗ್ಗ ಜಿಲ್ಲೆ ಪರವಾಗಿಲ್ಲ, ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ನನಗೆ ಗೊತ್ತಿದ್ದ ಹಾಗೆ ಅವರು ಸಾಗರದಲ್ಲಿ ಯಾವುದೇ ರೀತಿಯ ಆ ರೀತಿಯ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಅವರೇನಿದ್ರು ಅವರು ಶಿವಮೊಗ್ಗದಲ್ಲಿ ಅವರ ಆಸ್ತಿಯಲ್ಲಿದೆ, ಅಲ್ಲೆಲ್ಲ ಅವ್ರ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿ ಅಂದರೆ ನಾವು ತಿಳ್ಕೊಂಡಾಗ ಯಾವುದು ಮುಂದೆ ಗೊತ್ತಿಲ್ಲ ಅವ್ರು ಮಾಡಿದ ಕೆಲಸ. ಬಿ ಜೆ ಪಿ ಅಲ್ಲಿ ಅಂದರೆ ನೋಡಿದಂತೆ ಕಾಂಗ್ರೆಸ್ ನೋಡಿದಂತೆ ಯಾವ ಕೆಲಸಗಳು ಯಾವ ಈಡೇರಿಸಿಲ್ಲ, ಆಶ್ವಾಸನೆ ಕೊಟ್ಟಾರಷ್ಟೇ, ಆಶ್ವಾಸನೆ ಕೊಟ್ಟವು ಯಾವ ನಡೆದಿಲ್ಲ ಅವರು ಕಾಂಗ್ರೆಸ್ ನೋಡಿದಂಗೆ. ಅದೇ ಮಾಡಿರೋವಂಥದ್ದು ನಾವೆಲ್ಲೂ ನೋಡಿಲ್ಲ ಸರ್, ಎಲ್ಲೋ ಆಗಿಲ್ಲ ಅಂತ ಅನ್ಸುತ್ತೆ ಸರ್. ನಾವು ನೋಡಿದ ಮಟ್ಟಿಗೆ ನಾವು ಶಿವಮೊಗ್ಗ ಓಡಾಡ್ತಾ ಇದ್ದೀವಿ ಸರ್, ಶಿವಮೊಗ್ಗ ಸಿಟಿ ಒಂದಲ್ಲ ಸರ್, ಫಸ್ಟ್ ಹಳ್ಳಿಗಳಲ್ಲಿ ಓಡಾಡ್ಬೇಕು ಸರ್. ಮೊದಲು ಹಳ್ಳಿಗಳು ಹಳ್ಳಿ ಸಿಟಿ ಹಿಂಗೆ ಅವರು ಇಂಪಾರ್ಟೆಂಟ್ ತಗೊಳ್ತಾರೋ ಮೊದಲು ಹಳ್ಳಿಗಳಲ್ಲೂ ಹಾಗೆ ಇಂಪಾರ್ಟೆಂಟ್ ತಗೋಬೇಕು ಸರ್. ಹಳ್ಳಿಗಳಲ್ಲಿ ಏನು ಪ್ರಯೋಜನ, ಏನು ಅಭಿವೃದ್ಧಿ ಆಗಿದೆ ಅಲ್ಲಿ ಬಂದು ನೋಡ್ಬೇಕಲ್ವಾ, ಅಲ್ಲೇನು ಅಭಿವೃದ್ಧಿ ಆಗಿದೆ ಸರ್. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದರೆ ರಾಜ್ಯದಲ್ಲಿ ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ ಸರ್. ಇತ್ತೀಚೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸ್ತಿಲ್ಲ ನಮ್ಗೆ, ಹಾಗಾಗಿ ಬಿ ಜೆ ಪಿ ಪಕ್ಷಕ್ಕೆ ಸ್ವಲ್ಪ ನಮಗೆ ತೊಂದರೆ ಆಗ್ತಿದೆ, ಇದೆ ಮುಂಚೆಯಿಂದಾನು ತೊಂದರೆ ಆಗಿದೆ, ಈಗಲೂ ಬಿ ಜೆ ಪಿ ಪಕ್ಷದಿಂದ ಅಭಿವೃದ್ಧಿಗಳನ್ನು ಇತ್ತೀಚೆಗೆ ಯಾವುದನ್ನು ಕಾಣ್ತಾ ಇಲ್ಲ. ಅವರು ಮಾಡಿರೋದು ಅತ್ಯುತ್ತಮ ಅಭಿವೃದ್ಧಿ ಕೆಲಸಗಳಂದರೆ ಶಿವಮೊಗ್ಗದಲ್ಲಿ ಸುಮಾರು ಒಂದು 10-12 ಫ್ಲೈಓವರ್ಗಳು ಮಾಡಿದ್ದಾರೆ, ವಿಶೇಷವಾಗಿ ವಿಮಾನ ನಿಲ್ದಾಣ ಆಗಿದೆ. ಜೊತೆ ಜೊತೆಯಲ್ಲಿ ಯಾರೇ ಹೋದರೂ ಸಂಸದರು ಭಾಳ ಪ್ರೀತಿಯಿಂದ ಅವರ ಸಮಸ್ಯೆಯನ್ನು ಆಲಿಸಿ ಎಲ್ಲ ಸಮಸ್ಯೆಗಳು ಪರಿಹರಿಸ್ತಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರಿಗೆ ಹೆಚ್ಚಿನ ಆದ್ಯತೆ ಇದೆ. ಅವ್ರದ್ದೊಂದು ಕಾಲೇಜು ಪಿಸಿಟ್ ಕಾಲೇಜು, ಇನ್ನೊಂದು ರಾಯಲ್ ಆರ್ಕೆ, ಅವೆರಡು ಅವ್ರಿಗೆ ಫ್ಯಾಮಿಲಿ ತುಂಬ ಅನುಕೂಲ ಆಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಿದಾರಲ್ಲ ಅಂತಲ್ಲ, ಅಷ್ಟೇ ಅದಕ್ಕೆ ಅಷ್ಟೇ ಅಭಿವೃದ್ಧಿ ಮಾಡಿಲ್ಲ. ದೇವನ ಜನರ ಪರವಾಗಿ ಬಡವರ ಪರವಾಗಿ ಯಾವ ರೀತಿ ಕೆಲಸ ಮಾಡಿಲ್ಲ. ನಮ್ಮೂರಲ್ಲಿ ಮಾಡಿರೋದಂದ್ರೆ ವಿಜಯನಪ್ಪ ದೇವಸ್ಥಾನದಲ್ಲಿ ಸಹಾಯ ಮಾಡಿದ್ದಾರೆ, ಮತ್ತೆ ಹನುಮಂತೇವರಲ್ಲಿ ಸಹಾಯ ಮಾಡಿದ್ದಾರೆ, ಸಮುದಾಯ ಮಾಡಿದ್ದಾರೆ, ಭಾಳ ಸಹಾಯ ಮಾಡಿದ್ದಾರೆ. ದೇವಸ್ಥಾನ ಅಭಿವೃದ್ಧಿ, ಸಮುದಾಯ ಭವನ, ರೋಡು 1.5 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು, ಮೊನ್ನೆ ರೋಡೆಲ್ಲ ಕ್ಲಿಯರಿಟಿ ಮಾಡಿದ್ರು. ಈ ಬಾರಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ರಾಘವೇಂದ್ರ ಅವ್ರಿಗೆ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಇನ್ನೂ ಡಿಸೈಡ್ ಮಾಡಿಲ್ಲ. ನಾವು ಬಿಜೆಪಿಗೆ ಹಾಕೋದು ಡಿಸೈಡ್ ಮಾಡಿಲ್ಲ ಸರ್. ನೋಡೋಣ ಟೈಮ್ ಸರ್. ಹಾಂ, ಕಾಂಗ್ರೆಸ್ಗೆ ಬಿಟ್ಟು ಯಾರಿಗೂ ಆಗ್ಬಾರ್ದು. ಎಲ್ಲರೂ ಕಾಂಗ್ರೆಸ್ ಗೆದ್ದಿದ್ರೆ ಎಲ್ಲರಿಗೂ ಚೆನ್ನಾಗತ್ತೆ, ಇದು ತುಂಬ ತೊಂದರೆ ಆಗತ್ತೆ. ಬಿಜೆಪಿಗೆ ಹಾಕಿದ್ರೆ ಕಾಂಗ್ರೆಸ್ಗೆ ಗೆಲ್ಲಿಸ್ಬೇಕು. ಕಾಂಗ್ರೆಸ್ ಪಕ್ಷವನ್ನು ಭಾರಿ ಇಷ್ಟಪಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಇನ್ನು ಮುಂದೆ ಎಲ್ಲರಿಗೂ ಸವಲತ್ತು ಆಗ್ತಿದೆ, ಅಭಿವೃದ್ಧಿ ಹೊಂದುತ್ತೆ, ನಮ್ಮ ದೇಶ ಮುಂದುವರಿಯುತ್ತೆ, ನಮ್ಮ ದೇಶ ಬಡವರ ಎಲ್ಲರ ಬಡವರ ಬಂಧುಗಳ ಪಾಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಮರಣೆಯಾಗಿ ನಿಲ್ಲುತ್ತೆ ಅಂತೇಳಿ ನಾವು ಅನ್ಕೊಳ್ತಿರ್ತೀವಿ. ಹಾಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತೇಳಿ ನಾವು ಈ ಬಾರಿ ನೋಡ್ತೀವಿ. ಇನ್ನು ಸಂದರ್ಭ ಬಂದಿಲ್ಲ, ಆದರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ 40 ವರ್ಷದಿಂದ ಕಾರ್ಯಕರ್ತ ಆಗಿರೋದ್ರಿಂದ ಬಿ ವೈ ರಾಘವೇಂದ್ರ ಅವರಿಗೆ ನಮ್ಮ ಮತ ಅದು ಇನ್ನೂ ಯೋಚನೆ ಮಾಡಿಲ್ಲ. ನಾವು ಬೇರೆ ಪಕ್ಷದವರು ನಾವು ಆದರೂ ಈ ಸರಿ ಅಭಿವೃದ್ಧಿ ನೋಡಿ ರಾಘವೇಂದ್ರ ಅವರಿಗೆ ಮತ ಗ್ಯಾರಂಟಿ ಆಗ್ತೀವಿ. ಈ ಬಾರಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬರುತ್ತೆ. ಯಾಕೆ ಅಂತ ಅನ್ಕೊಂಡು? ಯಾಕೆ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗಿದೆ, ಈಗ ತಿಂಗಳ 2000 ಮತ್ತೆ ರೇಷನ್ ದುಡ್ಡು ಏನೋ ಒಂದಕ್ಕೆ ಮನೆ ಇದಕ್ಕೆ ಆಗತ್ತೆ, ಒಂದೇನೋ ಹಾಸ್ಪಿಟ್ಲ್ ಖರ್ಚಿಗಾದ್ರೂ ಹೋಗ್ತಿದೆ. ಈ ಸರಿ ಶಿವಮೊಗ್ಗ ಗೆಲ್ಲೋದು ಅಂದ್ರೆ ನಮ್ಮ ಕಾಂಗ್ರೆಸ್. ಯಾಕೆ ಅಂತ? ಯಾಕೆ ಅಂದ್ರೆ ಅವರು ಬಹಳ ಒಂದು ಒಳ್ಳೆತನ, ಒಂದು ಬಡವ್ರ ಬಗ್ಗರಿಗೆಲ್ಲ ಒಂದು ಒಳ್ಳೇದು ಮಾಡ್ತಿದ್ದಾರೆ, ಒಂದು ಯಾವುದೇ ಒಂದಾಗಲಿ ಒಂದು ಕೊರತೆ ಇಲ್ಲದ ರೀತಿ ನೋಡ್ಕೊಂತ ಅವರೇ. ಆ ಉದ್ದೇಶಪೂರ್ವಕವಾಗಿ ನಮಗೆ ಕಾಂಗ್ರೆಸ್ಗೆ ಬರ್ಬೋದು.
ಕಾಂಗ್ರೆಸ್ ಬರುತ್ತೆ ಅಂತ ಕೇಳಿ. ಯಾಕೆ ಅಂತ ಅಂದರೆ ಸವಲತ್ತು ಎಲ್ಲ ತುಂಬ ಬಡವರಿಗೆಲ್ಲ ಮಾಡಿದೆ, 2,000 ರೂಪಾಯಿ ಕೊಟ್ಟಿದ್ದಾರೆ, ಮತ್ತು ರೇಷನ್ ಕೊಡ್ತಾರೆ, ರೇಷನ್ ಹಣ ಕೊಡ್ತಾರೆ, ಮತ್ತು ವಿದ್ಯುತ್ತನ್ನೆಲ್ಲ ಮಾಡಿದ್ದಾರೆ. ಆಶ್ರಯ ಬಡಾವಣೆ ಶಿವಮೊಗ್ಗ ಜಿಲ್ಲೆ ಎಲ್ಲ ಸೌಲಭ್ಯ ಆಗಿದೆ, ಹಂಗಾಗಿ ಬಸ್ ಎಲ್ಲ ಫ್ರೀ ಬಿಟ್ಟಿದ್ದಾರೆ, ತುಂಬ ಬಡವರಿಗೆ ಹೆಲ್ಪ್ ಆಗಿದೆ. ಅದಕ್ಕೆ ಇನ್ನು ಮುಂದೆನೂ ಹೆಲ್ಪ್ ಆಗಬೇಕು ಅಂತ ಕೇಳ್ಕೊತೀವಿ. ನಾವು ಕಾಂಗ್ರೆಸ್ಸಿಗೆ ಹಾಕ್ತೀವಿ ಸರ್. ಯಾಕೆ ಅಂತ ನಾವು ಇರೋದು ಆಶ್ರಯ ಬಡಾವಣೆಯಲ್ಲಿ, ನಮಗೆ ಅವಾಗೆಲ್ಲ ಕಾಂಗ್ರೆಸ್ರಿಂದನೇ ಆಶ್ರಯ ಬಡಾವಣೆ ಉತ್ಪತ್ತಿಯಾಗಿದ್ದು, ನಾವು ಮನೆಯನ್ನು ಕಟ್ಕೊಂಡಿದ್ದೀವಿ, ನಮಗೆ ಹಕ್ಕುಪತ್ರನೂ ಇಲ್ಲ. ಈ ಸರಿ ಗೆಲ್ಲಿಸ್ತ್ರೆ ಹಕ್ಕುಪತ್ರ ಕೊಡ್ಬೋದು ಅನ್ನೋ ಆಸೆಗೆ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಕಾಂಗ್ರೆಸ್ ಯಾಕೆ ಅಂತ ಯಾಕಂದ್ರೆ ಎಲ್ಲ ಒಳ್ಳೆ ಮಾಡ್ತೈತೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಯಾಕೆ ಅಂತ ಸಿದ್ದರಾಮಯ್ಯ ಎಲ್ಲರಿಗೂ ಬಡವರಿಗೆ ಎಲ್ಲರೂ ಒಳ್ಳೆತನ ಮಾಡಿದ್ದಾರೆ, ತುಂಬಾ ಸೇವಾ ಮಾಡಿದ್ದಾರೆ, ಫೀಮೇಲ್ಸಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಎಲ್ಲರಿಗೂ 2,000 ಹಾಕಿದ್ದಾರೆ. ಸೊ ಬಡವರಿಗೆ ತುಂಬಾ ಸಹಾಯ ಆಗ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಇದು ಮಾಡ್ತೀನಿ. ಗೀತಾ ಶಿವರಾಜ್ ಕುಮಾರ್ ಗೆಲ್ಬೋದು ಅಂತ ಅನಿಸಿಕೆ, ಯಾಕಂದ್ರೆ ಹೊಸಬರಿಗೆ ಅವಕಾಶ ಕೊಡ್ಬೇಕಂತ, ಮತ್ತೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಪುತ್ರಿ ಆಗಿರೋದ್ರಿಂದ ಅವರಿಗೆ ಒಂದು ಅವಕಾಶ ಕೊಡ್ಬೇಕಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ನಮ್ ಕಾಂಗ್ರೆಸ್ ಕೊಡ್ಬೇಕು ಸರ್. ಯಾಕೆ ಯಾಕೆ ಅಂದ್ರೆ ಅವರಿಂದ ಅನುಕೂಲ ಇದೆ ಸರ್. ಏನ್ ಅನುಕೂಲ ಮಾಡಿದ್ರು? ಅದು ಕಾಂಗ್ರೆಸ್ ಇರೋದ್ರಿಂದ ಅವಾಗಿಂದ ಅವರು ಇದು ಆಶ್ರಯ ಬಡಾವಣೆಯಿಂದ ಅದು ಜನಕ್ಕೆ ಹೆಲ್ಪ್ ಆಗಿದೆ. ಅವರಿಂದ ಜನ ಜೀವನ ಒಳ್ಳೇದ್ ಮಾಡ್ತಾ ಇದಾರೆ, ಜೀವನ ಕಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಬರ್ಲೇಬೇಕು ಸರ್. ಅದು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕೊಟ್ಟಿತ್ತು, ಅದು ನುಡಿದಂತೆ ನಡೆದ. ಹಾಗಾಗಿ ಬಡವರು ಜಾಸ್ತಿ ಓದುವಂತ ನಾವು ಇನ್ನೂ ಹೆಚ್ಚು ಮಾಡಿದ ಸಮಯ ನೋಡ್ಬೇಕು, ವಾತಾವರಣ ನೋಡಿ ಓಟ್ ಹಾಕ್ಬೇಕು. ಇಲ್ಲಿಗೆ ನಾವು ರಾಘವೇಂದ್ರಿಗೆ ಕೊಡೋಣ ರೀ ಓಟು. ಈ ಸರಿ ನಾವು ಬಿ ವೈ ರಾಘವೇಂದ್ರ ಅವ್ರಿಗೆ ಹಾಕ್ಬೇಕು. ನಮ್ಮ ಮತ ಇವರಿಗೆ ಮಾಡ್ತಾರೆ, ಯಡಿಯೂರಪ್ಪರಿಗೆ ಮಾಡ್ತಾರೆ. ಯಾರಿಗೆ ಮತ ಹಾಕ್ಬೇಕು ಅಂತ ಕೇಳಿದರೆ ಅನ್ನ ಹಾಕಿದವರಿಗೆ ಹಾಕ್ಬೇಕು. ಅನ್ನ ಹಾಕೋದು ಬಿಟ್ಟರೆ ನಾವು ಯಾರಿಗಾರ ಹಾಕಕ್ಕೆ ಹೋದರೆ ಅಲ್ಲಿಂದ ನಮಗೆ ಕೆಲಸ ಮಾಡೋಕೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ನಮಗೆ ಬರೋರ್ದು ಬಿ ವೈ ರಾಘವೇಂದ್ರ ಬರ್ತಾರೆ, ನಮ್ಮ ಕಷ್ಟ ಸುಖ ನೋಡ್ಕೊಂತಾರೆ, ನಮ್ಮ ಕಷ್ಟ ಸುಖ ಕೇಳ್ತಾರೆ. ನಮಗೇನು ಬೇಕು, ಕುಡಿಯೋ ನೀರು ಇವತ್ತು ಎಲ್ಲ ಕಡೆಗೆ ಇಲ್ಲ. ಇವತ್ತು ಬೇಕು ಅಂದ್ರೆ ಬೋರ್ ಹಾಕ್ಸ್ಕೊಡಕ್ಕೆ ಅವ್ರ ಮನೆ ಬಾಲಿಗೆ ಹೋಗೋ ಹೊರತು ಶಿವರಾಜ್ಗನ ಮನೆ ಬಾಲಿಗೆ ಹೋಗಲ್ಲ ನಾವು, ಅವರೇ ಬೇಕು ನಮಗೆ. ಹಾಗಾಗಿ ನಮ್ಮ ಓಟ್ ಏನಿದ್ರು ಬಿ ರಾಘವೇಂದ್ರ ಅವರಿಗೆ ಕೊಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.